ಹಲೋ ಸ್ನೇಹಿತರೆ, ಹೊತ್ತು ಶಾವಿಗೆಯನ್ನು ನೀವೆಲ್ಲರೂ ಈಗಾಗಲೇ ಮಾಡಿರ್ತೀರ. ಆದರೆ ನಾನು ಇವತ್ತು ಅಕ್ಕಿ ಹಿಟ್ಟಿನಿಂದ ಹೊತ್ತು ಶಾವಿಗೆಯನ್ನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಡ್ಲಿಕ್ಕಿದ್ದೇನೆ. ತುಂಬ ಸುಲಭವಾದ ಒಂದು ವಿಧಾನ, ಇದನ್ನು ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡ್ಬೋದು. ಬನ್ನಿ ಹಾಗಾದರೆ ಮಯಾಸ್ ಕಿಚನ್ಗೆ ಎಲ್ರಿಗೂ ಸ್ವಾಗತ. ನಾನು ಶೈಲಮಯ್ಯ. ಇವತ್ತೊಂದು ಸುಲಭವಾದ ಅಕ್ಕಿ ಶಾವಿಗೆಯೊಂದಿಗೆ ನಾನು ಇದಕ್ಕೆ ಮೊದಲಿಗೆ 5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೇನೆ. ಹೀಗೆ ಒಂದೊಂದಾಗಿ ಮೆಷರ್ ಮಾಡಿ ನಾನು ಹಾಕೊಳ್ತಾ ಇದ್ದೇನೆ. ನೋಡಿ, ಇದರಲ್ಲಿಗ 5 ಕಪ್ ಆಗುವಷ್ಟು ತೊಗೊಂಡಿದ್ದೇನೆ. ನೀವು ನಿಮಗೆ ಬೇಕಾಗುವಷ್ಟು ಅಂದರೆ 3 ಕಪ್ಪು ಕೂಡ ತೊಗೊಂಡು ಮಾಡ್ಬೋದು. ಇದು ತುಂಬ ಜಾಸ್ತಿ ಆಗ್ತದೆ. ಅದಕ್ಕೆ ಸರಿಯಾಗಿ ಅಷ್ಟೇ ನೀರು, ಅಂದರೆ 5 ಕಪ್ ಅಕ್ಕಿ ಹಿಟ್ಟಿಗೆ 5 ಕಪ್ ನೀರನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡು ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಕುದಿಲಿಕ್ಕೆ ಇಡುವಾಗ ನಾವು ಅದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇರಬೇಕು. ಇದಕ್ಕೆ ನಾನು ಸಾಧಾರಣ ಒಂದು 7-8 ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೇನೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕುದ್ದ ಮೇಲೆ ನಾವು ಈ ಅಕ್ಕಿ ಹಿಟ್ಟು ಏನು ತೊಗೊಂಡಿದ್ದೇವಲ್ಲ, ಅದಕ್ಕೆ ಈ ಕುದಿದ ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಹಾಕ್ಕೊಳ್ತಾ ಬರಬೇಕು. ಇದೀಗ ತುಂಬ ಬಿಸಿಯಾಗಿರೋದ್ರಿಂದ ನಾವು ಕೈಯಲ್ಲಿ ಕಲಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ನಾನು ಒಂದು ಸೌಟಲ್ಲಿ ತಗೊಂಡು ಸ್ವಲ್ಪ ಸ್ವಲ್ಪವೇ ನೀರು ಹಾಕ್ಕೊಂಡು ಅದನ್ನು ಎಲ್ಲ ಕಡೆ ಚೆನ್ನಾಗಿ ಸೇರುವ ಹಾಗೆ ಅದನ್ನು ಕಲಿಸ್ತಾ ಇದ್ದೇನೆ. ನೋಡಿ, ನೀರು ಕೂಡ ಹಾಗೆ ತುಂಬ ಬಿಸಿಯಾಗಿರೋದ್ರಿಂದ ನಾವು ಅದನ್ನು ಎಲ್ಲ ಹಿಟ್ಟು ಸೇರುವ ಹಾಗೆ ಇದನ್ನು ಕೈಯಾಡಿಸ್ತಾ ಇರಬೇಕು. ಅಂದರೆ ನಾನು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಹಿಟ್ಟು ಎಲ್ಲ ಕಡೆ ಮಿಕ್ಸ್ ಆಗ್ತಾ ಇದೆ. ಇದು ತುಂಬ ಬಿಸಿಯಾಗಿರೋದ್ರಿಂದ ನಾವು ಇದನ್ನು ಹಾಗೆ ಉಂಡೆಯನ್ನು ಕಟ್ಟಲಿಕ್ಕೆ ಬರೋದಿಲ್ಲ. ಅದರಿಂದ ಹೀಗೆ ಕಲಸಿ ಇಟ್ಟು ಸ್ವಲ್ಪ ಹೊತ್ತು ನಾವು ಹಾಗೆ ಬಿಡ್ಬೋದು. ಅಂದರೆ ಒಂದು 10-15 ನಿಮಿಷದವರೆಗೆ ಹೀಗೆ ಕಲಸಿಟ್ಟ ನಂತರ ಸ್ವಲ್ಪ ತಣಿಲಿಕ್ಕೆ ಬಿಡ್ಬೋದು. ಸ್ವಲ್ಪ ಹೊತ್ತು ತಣ್ಣ ಮೇಲೆ ನಮಗೆ ಕಟ್ಟಲಿಕ್ಕೆ ಆಗ್ತದೆ ಅಂತ ಆಗುವಾಗ ಹೀಗೆ ಉಂಡೆ ಕಟ್ಟಿ ಸೈಡಲ್ಲಿ ಇಡಬೇಕು. ಈಗ ನೋಡಿ, ಇದನ್ನೆಲ್ಲ ನಾನು ಚೆನ್ನಾಗಿ ಈ ರೀತಿ ಕಟ್ಕೊಳ್ತಾ ಇದ್ದೇನೆ ಕೈಯಲ್ಲಿ. ಕಟ್ಟಿದ ನಂತರ ನಾವು ಹಬೆಯಲ್ಲಿ ಈ ಥರ ಇಡ್ಲಿ ಅಟ್ಟಕ್ಕೆ ಇಟ್ಟು ಬೇಯಿಸಬೇಕು. ಅದು ಸಾಧಾರಣ ಒಂದು 25-30 ನಿಮಿಷ ಬೇಯಿಸಬೇಕಾಗ್ತದೆ. ಮತ್ತು ಅದನ್ನು ತೆಗೆದು ಕೂಡಲೇ ನಾವು ಈ ಮಿಷಿನ್ಗೆ, ಅಂದರೆ ಒತ್ತು ಮಿಷಿನ್ಗೆ ಹಾಕಿ ಹೀಗೆ ತೆಗಿಬೋದು. ನೋಡಿ, ಇದನ್ನು ನಾನು ಹೀಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಈ ಹೊಟ್ಟೆ ಒಳಗೆ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ಅಷ್ಟೇ ಹಾಕ್ಕೊಂಡು ಅದನ್ನು ಒತ್ತಿ ತೆಗಿಬೋದು. ಇದಕ್ಕೆ 2 ಜನ ಬೇಕಾಗ್ತದೆ. ನನ್ನ ಮನೆಯಲ್ಲಿ ಅಮ್ಮ ಮತ್ತು ಅಪ್ಪ ಇರೋದ್ರಿಂದ ನನಗೆ ಅವರ ಹೆಲ್ಪ್ ಆಯಿತು. ಹಾಗೆ ಅವರು ಹೆಲ್ಪ್ ಮಾಡಿದರು ನನಗೆ ಒತ್ತಲಿಕ್ಕೆ. ಸೊ ಈಗ ನಾನು ಇದನ್ನು ಹೀಗೆ ಹಾಕ್ಕೊಂಡು ಈಗ ನೋಡಿ ಎಷ್ಟು ಚೆನ್ನಾಗಿ ಅದು ಒತ್ತಲಿಕ್ಕೆ ಬರ್ತಾ ಇದೆ. ತುಂಬ ಸಾಫ್ಟಾಗಿ ಮತ್ತು ಉದುರುದ್ರಾಗಿ ಬರ್ತಾ ಇದೆ. ನೋಡಿ, ಇದರಲ್ಲಿ ನಮಗೆ ಮಚ್ಚುವ ಕೆಲಸ ಇಲ್ಲ, ಬರೀ ಬಿಸಿನೀರಿನಲ್ಲಿ ಕಲಸಿ ಮಾಡುವಂಥದ್ದು. ತುಂಬ ಈಸಿಯಾಗಿ ಮತ್ತು ಟೈಮ್ ಹೆಚ್ಚು ಬೇಕಾಗೋದಿಲ್ಲ. ತುಂಬ ಈಸಿಯಾಗಿ ಬೇಗನೆ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ರೆಸಿಪಿ ಆಗಿರ್ತದೆ. ಇದನ್ನು ನೀವೆಲ್ಲರೂ ಒಮ್ಮೆ ಮಾಡಿ ನೋಡಿ. ತುಂಬ ನೋಡಿ, ಉದುರುದ್ರಾಗಿ ಬಂದಿದೆ, ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿರ್ತದೆ. ಇದನ್ನು ನಾವು ಮಜ್ಜಿಗೆ ಹುಳಿಯಲ್ಲಿ ಒಟ್ಟಿಗೆ ಮತ್ತು ಅಥವಾ ಚಟ್ನಿ ಜೊತೆ, ಕಾಯಿ ಹಾಲು ಜೊತೆ ಇದನ್ನು ಸೇವಿಸ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ